ಗ ವಿಜಾತಿ ಒತ್ತಕ್ಷರದ ಪದಗಳು, ಅಂದರೆ ಬೇರೆ ಅಕ್ಷರಗಳಿಗೆ ಗ ಒತ್ತಕ್ಷರ ಬಂದಿರುತ್ತದೆ. ಇಂತಹ ಪದಗಳನ್ನು ಹೇಗೆ ಓದಬೇಕು ಅಂತಂದರೆ, ಇವಾಗ ಮೊದಲನೇ ಪದ ಪಾ, ಒತ್ತಕ್ಷರ ಬಂದಿರುವಂಥ ಅಕ್ಷರವನ್ನು ವ್ಯಂಜನ ಮಾಡಬೇಕು ಪಾಲ್. ಆಮೇಲೆ ಗ ಅನ್ನೋದ್ರ ಜೊತೆ ಸೇರಿಸಿ ಗುಣಿತಾಕ್ಷರ ಏನಿರ್ತದೋ ಅದನ್ನು ಸೇರಿಸ್ಕೊಂಡು ಓದಬೇಕು, ಪಾಲ್ ಗು ಪಾಲ್ ಗು ನ ಹಾಗೆ. ಅದೇ ಥರ ಸ ಸದ್ ಗು ಸದ್ಗು ಸದ್ಗುಣ. ಹಾಲ್ಗುಣ ಸದ್ಗುಣ ಮಾಲ್ಗುಡಿ ಸದ್ಗತಿ ಕಾಡ್ಗಿಚ್ಚು ಕಾಲ್ಗೆಜ್ಜೆ ತಳ್ಗಾಡಿ ಬಲ್ಗುಡಿ ಖಡ್ಗ ಮೈಗೆ ಮಲ್ಗು ಬಾಯಿಗೆ ಏಳ್ಗೆ ಶಾವ್ಗೆ ಕೈಗೆ ಗೆಲ್ಗೆ ಪಾಲ್ಗೊಳ್ಳು ಗದ್ಗದಿತ ಭಗವದ್ಗೀತೆ ಕಣ್ಗಾವಲು ಬಿಲ್ಗಾರಿಕೆ ರೋಜ್ಗಾರ್ ಹಾಯ್ಗಡಲು ಹಾಲ್ಗಡಗ ಹಾಯ್ಗೋಲು ಪಾಲ್ಗಡಲು ಸೋಲ್ಗೆ ಹಾಲ್ಗಡಲು ಕಾಲ್ಗೆ ನೇಯ್ಗೆ ಹುಡ್ಗ ನಾಲ್ಗುಣ